ತಾಲೂಕು ಅರಕೇರಿ ಗ್ರಾಮದಲ್ಲಿ ಎಸ್‌ಟಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಗುಮ್ಮಣ್ಣವರ್ ಸರ್ಕಾರಿ ಪ್ರೌಢಶಾಲೆಗೆ ಸ್ವಯಂಚಾಲಿತ ವಿದ್ಯುತ್ ಗಂಟೆಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ವಿದ್ಯುತ್ ಗಂಟೆಯನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದ ಎಸ್‌ಟಿಎಂಸಿ ಸದಸ್ಯರಾದ ಯಲ್ಲಪ್ಪ ಜೊಮ್ಮಣ್ಣವರ್ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಶಾಲೆಗಳು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯಲು ಊರಿನ ಗುರು ಹಿರಿಯರು ಮತ್ತು ಎಸ್‌ಟಿಎಂಸಿ ಸರ್ವ ಸದಸ್ಯರು ಶ್ರಮವನ್ನು ವಹಿಸಿದಾಗ ಶಾಲೆಯು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ. ಮಕ್ಕಳು ಇನ್ನೂ ಉತ್ತಮ ಮಟ್ಟದ ಶಿಕ್ಷಣಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯವನ್ನು ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಶ್ರಮದೊಂದಿಗೆ ನಮ್ಮ ಅರಕೇರಿ ಗ್ರಾಮದ ಜನರು ಶಾಲೆಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿದಾಗ ಶಾಲೆಯು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಾಲಾ ಮುಖ್ಯೋಪಾಧ್ಯಾಯರಾದ ಬಾಶುಸಾ ಬಲ್ಲುಂಚಿ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಎಸ್‌ಟಿಎಂಸಿಯ ಸರ್ವ ಸದಸ್ಯರು ಪರಿಪೂರ್ಣರಾಗಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮವಹಿಸುತ್ತಿದ್ದು ಉತ್ತಮವಾದ ಬಾಂಧವ್ಯವನ್ನು ಹೊಂದಿದವರು ಮತ್ತು ಊರಿನ ಗುರು ಹಿರಿಯರು ಶಾಲೆಗೆ ಒಳ್ಳೆಯ ಸೂಚನೆ ಮಾರ್ಗಗಳನ್ನು ತೋರಿಸಿ ಕೊಡುತ್ತಿದ್ದಾರೆ. ಒಟ್ಟಾರೆ ಒಂದು ಶಾಲೆಯು ಮುಂದೆ ಸಾಗಬೇಕಾದರೆ ಎಸ್‌ಟಿಎಂಸಿ ಅಧ್ಯಕ್ಷರು ಸದಸ್ಯರು ಶಾಲೆಯ ಅಭಿವೃದ್ಧಿಗಾಗಿ ಕ್ರಮವನ್ನು ವಹಿಸಿ ನಮ್ಮ ಶಾಲೆಗೆ ಉತ್ತಮವಾದ ಅನುಕೂಲತೆಗಳನ್ನು ಮಾಡಿಕೊಡುವಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡಿದ್ದಾರೆ. ಅವರಿಗೆ ಶಾಲಾವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಬಸವರಾಜ್ ಮೇಟಿ ನಮಗೆ ಶಾಲೆಗೆ ಏನು ಅನುಕೂಲ ಬೇಕಾದರೂ ಎಸ್‌ಟಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಅರಕೇರಿ ಗ್ರಾಮದ ಹಿರಿಯರು ಮುಖಂಡರು ಶಾಲೆಗೆ ಕೊಡುಗೈ ದಾನಿಗಳಾಗಿದ್ದಾರೆ. ಇಂಥವರು ಇರುವುದರಿಂದ ನಮ್ಮ ಶಾಲೆಗೆ ಅಭಿವೃದ್ಧಿಗೆ ಶ್ರಮಿಸುವವರು ಇರುವುದರಿಂದ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವರಲ್ಲಿ ಶಿಕ್ಷಕರು ಯಶಸ್ಸನ್ನು ಕಾಣುತ್ತಿದ್ದಾರೆ. ಎಸ್‌ಟಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಜುಮ್ಮಣ್ಣವರ್ ಕೊಡುಗೈ ದಾನಿಗಳಾಗಿದ್ದಾರೆ. ಇವರು ಶಾಲೆಯ ಬಗ್ಗೆ ಅಪಾರವಾದ ಕಳಕಳಿಯನ್ನು ಹೊಂದಿದ್ದಾರೆ. ಆದ್ದರಿಂದ ಶಾಲೆಯು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯುವುದರಲ್ಲಿ ಸಂಶಯವೇ ಇಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ವಯಂಚಾಲಿತ ವಿದ್ಯುತ್ ಗಂಟೆಯನ್ನು ಎಸ್‌ಟಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಜುಮ್ಮಣ್ಣವರ್ ಉದ್ಘಾಟಿಸಿದರು. ಸರ್ಕಾರಿ ಪ್ರೌಢಶಾಲೆ ಅರಕೇರಿಯ ಎಸ್‌ಟಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಜುಮ್ಮಣ್ಣವರ್ ಪ್ರೌಢಶಾಲೆಗೆ ಸ್ವಯಂಚಾಲಿತ ವಿದ್ಯುತ್ ಗಂಟೆಯನ್ನು ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರಣಪ್ಪ ಗಿರಡ್ಡಿ, ನಿಂಗಪ್ಪ ಕುರಿ, ವೀರಣ್ಣ ಬಂಡಿ ಹಾಗೂ ಬೆಲ್ ಅಳವಡಿಸಿದ ಶ್ರೀನಿವಾಸ್ ಮಾರ್ತಿ, ಕಂಟಾಂಬಲಿ ಶಿಕ್ಷಕರಾದ ರೇವಣ ಸಿದ್ದಪ್ಪ, ಯಲ್ಲಪ್ಪ ದ್ಯಾವಣ್ಣವರ್, ಕಲ್ಲಪ್ಪ ಗಡಾದ್, ಹೊನ್ನೂರಲ್ಲಿ ಬಸವರಾಜ್ ಮೇಟಿ, ಮುಖ್ಯೋಪಾಧ್ಯಾಯ ಬಾಶುಸಾಬ್ ಬಲ್ಲುಂಚಿ ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ, NKS TV4, ಕುಕನೂರು.